ನಮಸ್ಕಾರ ವೀಕ್ಷಕರೇ. ಈ ಸಂದರ್ಶನದಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲ್ಲೂಕಿನ ಅರೆಮಲ್ಲಪುರ ಗ್ರಾಮದಲ್ಲಿ ವಾಸವಾದಂತಹ ಅರೆಮಲ್ಲಪುರ ಗ್ರಾಮದ ಕ್ಷೇತ್ರದ ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ಶ್ರೀ ಮಾನ್ಯ ರಾಜು ಟಿ ಸುರ್ವೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರೂ ಪರವಾಗಿ ಹಾಗೂ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಮ್ಮ ವೀಕ್ಷಕರ ಮುಂದೆ ನಮ್ಮ ಮಾತುಗಳನ್ನು ಪ್ರಾರಂಭಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ನಮ್ಮ ವೀಕ್ಷಕರಿಗೆ ತಮ್ಮ ಕಿರು ಪರಿಚಯವನ್ನು ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ರಾಜು ಟಿ ಸುರ್ವೆ. ನಮ್ಮ ತಂದೆಯವರ ಹೆಸರು ತಾನಾಜರಾವ್ ಸುರ್ವೆ. ನಮ್ಮ ತಾಯಿಯವರಾದ ಪದ್ಮಾಬಾಯಿ ಅವರು. ನಮ್ಮದು ಒಂದು ಬಡ ಕುಟುಂಬ. ನಮ್ಮ ತಂದೆ ತಾಯಿಯವರಿಗೆ ನಾನು ಹುಟ್ಟಿದ ದಿನಾಂಕ 15/10/1974 ನಾನು ಜನಿಸಿದ್ದೇನೆ. ನಮ್ಮ ತಂದೆಯವರಿಗೆ 6 ಜನ ಮಕ್ಕಳಿದ್ದಾರೆ. ಅದರಲ್ಲಿ 4ನೇ ಮಗ ನಾನು. ನನ್ನ ಹೆಸರು ರಾಜು. ಹುಟ್ಟಿನಿಂದ ಅಗದಿ ಬಡತನದಿಂದ ಬೆಳೆದಂಥ ಮನುಷ್ಯ ನಾನು. ಕಷ್ಟದಲ್ಲಿ ಬಂದಿರತಕ್ಕಂಥವ್ರು. ನಮ್ಮ ತಂದೆಯವರು ಟ್ಯಾಕ್ಟ್ರಿ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅದರಲ್ಲಿ ನಮ್ಮ ತಂದೆ ನಮ್ಮ ಅಕ್ಕ ತಂಗಿಯಂದ್ರಿಗೆಲ್ಲರಿಗೆ ಸ್ಕೂಲಿಗೆ ಕಳಿಸುವಾಗ ಭಾಳ ಕಷ್ಟ ಇತ್ತು. ಕಷ್ಟದಲ್ಲಿ ಬಂದಾಗ ನಾವು ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಬೇರೆ ಕೆಲಸಕ್ಕೆ ಹೋಗಿ ಸ್ಕೂಲ್ ಫೀಸ್ ಕಟ್ತಾ ಇದ್ವಿ. ಅದಾನಂತರ ನಮ್ಮ ತಂಗಿ ಅಕ್ಕ ತಂಗಿಯರ್ದೆಲ್ಲ ಮ್ಯಾರೇಜ್ಗೆ ನಮ್ಮ ತಂದೆಯರೆಲ್ಲ ಕಷ್ಟಪಟ್ಟು ಮ್ಯಾರೇಜ್ ಮಾಡಿದರು. ಅದೇ ರೀತಿಯಾಗಿ ನಮ್ಗೆ ಫ್ರೆಂಡ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದರು. ಈಗ ನಮ್ಮ ಅಕ್ಕ ತಂಗಿಯರೆಲ್ಲ ಒಳ್ಳೊಳ್ಳೆ ಮನೆಯಲ್ಲಿ ಇದ್ದಾರೆ. ಅವರ ಯಜಮಾನರೆಲ್ಲ ದೊಡ್ಡ ದೊಡ್ಡ ಜಾಬ್ ಮನೆಯಲ್ಲಿ ಇದ್ದಾರೆ. ಚೆನ್ನಾಗಿದ್ದಾರೆ ಎಲ್ಲರೂ. ಆದರೆ ನಮ್ಮ ತಂದೆಯವರು 2000 ಎಸ್ಪಾಡ್ ಆದರು. ಅವರು ಹಾರ್ಟ್ ಅಟ್ಯಾಕ್ ಆಗಿ ಎಸ್ಪಾಡ್ ಆದರು ನಮ್ಮ ತಂದೆಯವರು. ನಮ್ಮ ತಂದೆಯವ್ರ ನಂತರ ನಮ್ಮ ತಾಯಿಯವರು ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ನಮಗೆಲ್ಲ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡ್ಕೊಂತ ಬಂದರು. ನಾವು ಚಿಕ್ಕಂದಿನಲ್ಲಿದ್ದಾಗ ಮಾಡ್ತಾ ಇರೋದಂತಹ ಇದು ಸ್ಕೂಲ್ಗಳಲ್ಲಿ ಒಂದನೇ ತರಗತಿ ಇದ್ದ 7ನೇ ತರಗತಿ ಆರ್ಯಮಲಾಪುರ ಸ್ಕೂಲಲ್ಲೇ ಕಲ್ತ್ವಿ. ತದನಂತರ 8ನೇ ಕ್ಲಾಸು ಮತ್ತು 10ನೇ ಕ್ಲಾಸು ಆರ್ಯಮಲಾಪುರ ಸ್ಕೂಲಲ್ಲೇ ಸರ್ಕಾರಿ ಸ್ಕೂಲಲ್ಲೇ ಓದಿದ್ವಿ. ಅದ ನಂತರ ಪಿ ಯು ಸಿ ಬಂದಾಗ ರಾಣೇಮಂಡ್ರಲ್ಲಿ ಬಂದ್ವಿ. ರಾಣೇಮಂಡ್ರಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರಾಣೇಮಂಡ್ರಿ ಆರ್ ಟಿ ಎಸ್ ಕಾಲೇಜ್ನಲ್ಲಿ ಓದಿದ್ವಿ. ಅದ್ರ ನಂತರ ನನಗೆ ಮುಂದೆ ಓದಕ್ಕೆ ಆಗಲಿಲ್ಲ. ಯಾಕಂದರೆ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿತ್ತು ಮನೆಯಲ್ಲಿ. ಅದಕ್ಕೋಸ್ಕರ ನಾವು ಮತ್ತೆ ಬೇರೆ ಕೆಲಸ ಮಾಡ್ಕೊಂತ ನಮ್ಮ ಮಾವರ ಗಾಡಿಯಲ್ಲಿ ಗಾಡಿ ಮಾಡಿದ್ರು. ಆ ಗಾಡಿಯಲ್ಲಿ ದಿನನಿತ್ಯ ಇದನ್ನು ಮಾಡ್ಕೊಂತ ಕೆಲಸ ಮಾಡ್ಕೊಂತ ಹೋಗ್ತಾ ಇದ್ವಿ. ಅದಕ್ಕಂತ ಪೂರ್ವದಲ್ಲಿ ಒಂದು ಆಟೋಮೊಬೈಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನು ತಿಂಗಳಿಗೆ 300 ರೂಪಾಯಿ ಸಂಬಳ ಈ ಥರ ಮಾತಾಡ್ಕೊಂತ ಆ ಒಂದು ಆಟೋಮೊಬೈಲಲ್ಲಿ ಸುಮಾರು 4 ವರ್ಷ ನಾನು ವರ್ಕ್ ಮಾಡಿದೆ. ಅದ ನಂತರ ನಮ್ಮ ಮಾವರು ಒಂದು ಪ್ಯಾಸೆಂಜರ್ ವೆಹಿಕಲ್ ತಂದರು. ಆ ವೆಹಿಕಲಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಅದಾದ ನಂತರ ಅದರಲ್ಲಿ ವರ್ಕ್ ಮಾಡ್ತಾ ಸುಮಾರು 2 ವರ್ಷ ನಂತರ ನಾನೇ ಓನ್ ಆಗಿ ಒಂದು ವೆಹಿಕಲ್ ತಗೊಂಡ್ಬಂದೆ. 98ನೇ ಇಸ್ವಿಯಲ್ಲಿ ಯಾವ ವೆಹಿಕಲ್ಲಿ ತಾವು ಡ್ರೈವ್ ಮಾಡ್ತಾ ಬಂದ್ರಿ? ಪ್ಯಾಸೆಂಜರ್ ವೆಹಿಕಲ್, ಮಹೇಂದ್ರ ಗಾಡಿ, ಮಹೇಂದ್ರ ಪ್ಯಾಸೆಂಜರ್ ವೆಹಿಕಲ್ ಇತ್ತು. ಹಾಂ, ಆ ವೆಹಿಕಲ್ ಅದು ಸುಮಾರು 98ನೇ ಇಸ್ವಿಯಲ್ಲಿ ನಾನು ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿ ಅದರ ನಂತರ ಆ ಲೋನ್ ಎಲ್ಲ ಫೈನಾನ್ಸ್ದಲ್ಲಿ ಲೋನ್ ತಗೊಂಡು ಆ ಲೋನ್ ಕಂತಿನ ಪ್ರಕಾರ ಎಲ್ಲ ವೆಹಿಕಲ್ ಕಂತು ತೀರಿಸ್ಕೊಂತ ಬಂದೆ. 2006ನೇ ಇಸ್ವಿಯಲ್ಲಿ ಆ ಒಂದು ವೆಹಿಕಲನ್ನು ಸೇಲ್ ಮಾಡಿ ನನಗೆ ಕೆ ಎಸ್ ಆರ್ ಟಿ ಸಿ ಒಳಗೆ ಒಂದು ಅವಕಾಶ ಬಂತು. ಆ ಅವಕಾಶಕ್ಕೆ ಒಂದು ಅರ್ಜಿ ಹಾಕಿದ್ದೆ. ಅರ್ಜಿ ಹಾಕಿದಾಗ ಕೆ ಎಸ್ ಆರ್ ಟಿ ಸಿಯಲ್ಲಿ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದ ನಂತರ ನಾನು 5 ವರ್ಷ ನಾನು ಕೆ ಎಸ್ ಆರ್ ಟಿ ಸಿಯಲ್ಲಿ ವರ್ಕ್ ಮಾಡಿದೆ. 2006ರಿಂದ 2011ವರೆಗೂ ಆ ಒಂದು ಅವಧಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಒಳಗೆ ಜಾಬ್ ಮಾಡಿದೆ. ಅದ ನಂತರ ಅದು ಯಾಕೋ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೆ. ಅದು ಆ ಜಾಬ್ ಅಂದರೆ ಏನು ವಿಚಾರದಿಂದ ತಾವು ಬೇಜಾರಾಗಿ ಆ ಜಾಬನ್ನು ಕಳ್ಕೊಂಡಿದ್ದೀರಾ? ಯಾಕಂದರೆ ಇವತ್ತು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಆಲ್ ಜನಗಳನ್ನು ಆಸೆ ಪಡ್ತಾರೆ. ತಾವು ಅಂತ ಒಂದು ಸರ್ಕಾರಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದಾನೇ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಡ್ರೈವರ್ ಆಗಿ ಡ್ರೈವರ್ ಕಮ್ ಕಂಡಕ್ಟರ್ ಅಂತೇಳಿ ನಮಗೆ ಒಂದು ಸುದ್ದಿ ಬಂದಿರೋ ಪ್ರಕಾರ ಡಬಲ್ ಡ್ಯೂಟಿ ಆಗಿ ನಿಮಗೆ ಒಂದು ಸೌಲಭ್ಯಗಳನ್ನು ನೀಡಿದ್ದು, ಆದರೂ ಕೂಡ ತಮಗೆ ಯಾಕೆ ಅಂತ ಒಂದು ಮನಸ್ಸೊಳಗೆ ಬಂತು, ನಾನು ಈ ಕೆಲಸ ಸರಿ ಇಲ್ಲ ನಾನು ಬಿಡಬೇಕು ಅಂತ ಹೆಂಗೆ ಬಂತು, ಯಾವ ವಿಚಾರದಿಂದ ಬಂದಿದೆ? ಅಂದರೆ ಒಂದು ಸಣ್ಣದ ಇನ್ಸಿಡೆಂಟ್ ನಡೀತು ನನಗೆ. ಒಂದು ನಾನು ಆ್ಯಕ್ಚುಲಿ ದಾವಣಗೆರೆ ಪುಣೆ ಡ್ಯೂಟಿ ಮಾಡ್ತಾ ಇದ್ದೆ. ಪುಣೆದಲ್ಲಿ ನನಗೆ ಒಬ್ಬರು ಪ್ರೈವೇಟ್ ವೆಹಿಕಲ್ನರು ಒಂದು ಕಲ್ಲಿನಿಂದ ಹೊಡೆದು ಸುಮಾರು 6 ಹಲ್ಲು ನಾವು ಡ್ಯಾಮೇಜ್ ಆಗಿದೆ. 6 ಹಲ್ಲು ಡ್ಯಾಮೇಜ್ ಆದ ನಂತರ ನಮ್ಮ ತಾಯಿಯರಿಗೆ ಗೊತ್ತಾದ್ರೆ ವಿಷಯ ಗೊತ್ತಾಗಿ ಸುಮಾರು 2 ತಿಂಗಳು ಮನೆಯಲ್ಲೇ ಇದ್ದೆ ನಾನು. ಈ ಥರ ಹಿಂಗಾಗಿದೆ, ನನಗೆ ಪ್ರಾಬ್ಲಮ್ ಆಯ್ತು ಅಂದ ತಕ್ಷಣ ನಮ್ಮ ತಾಯಿಯರು ಏನಂದರು, ಇಲ್ಲಪ್ಪ ನೀನು ಆ ಜಾಬ್ ಬೇಡ, ಇರೋ ಮನೆಯಲ್ಲೇ ಇದ್ದು ಬೇರೆ ಏನಾದ್ರು ಕೆಲಸ ಮಾಡು ಅಂತಂತ ಹೇಳಿದ್ರು ಸರ್. ಅದಕ್ಕೋಸ್ಕರ ನಾನು ಮತ್ತೆ ಸುಮ್ಮನೆ ಕೂರಲಿಲ್ಲ. ಮತ್ತು ಸ್ವಂತಕ್ಕೆ ನಾನು ವೆಹಿಕಲ್ ಮಾಡ್ಕೊಂಡಿದ್ದೀನಿ. ಸಾಲ ಫೈನಾನ್ಸಿಯಲ್ ಲೋನ್ ತೊಗೊಂಡು
ವೆಹಿಕಲ್ಗಳು ಮಾಡ್ಕೊಂಡಿದ್ದಾನೆ. ಈಗ ಆಲ್ರೆಡಿ 3 ಲಾರಿಗಳು ಮಾಡ್ಕೊಂಡಿದ್ದಾನೆ ರೀ. ಆ 3 ಲಾರಿಯಿಂದ ಈ ಮೆಕ್ಕೆಜೋಳ ಅಥವಾ ಬೇರೆ ಇತರ ಲೋಡಿಗೆಲ್ಲ ಕಳಿಸ್ತೀನಿ. ಕಳಿಸ್ಕೊಂತ ಅದನ್ನ ಅದರೊಳಗೆ ನನ್ನ ಇದನ್ನ ಮಾಡ್ಕೊಂತ ಹೊಂಟಿದ್ದೀನಿ. ಅದೇ ರೀತಿಯಾಗಿ ನಾವು ಸಮಾಜ ಸೇವೆ ಮಾಡ್ಕೊಂತ ಒಂದು ಸುಮಾರು 5-6 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂತ ಬಂದ್ವಿ. ಸಮಾಜ ಸೇವೆ ಮಾಡುವಾಗ ಒಂದು ದೇವಸ್ಥಾನ ಕಮಿಟಿಗೆ ನನ್ನ ಅಧ್ಯಕ್ಷನಾಗಿ ಮಾಡಿದರು. ಶ್ರೀ ತುಳಜಾಭವಾನಿ ಸೇವಾ ಸಮಿತಿ ಅಂತೇಳಿ ಒಂದು ಸಮಿತಿ ದೇವಸ್ಥಾನ ಒಳಗೆ ಒಬ್ಬ ಕಮಿಟಿಗೆ ಮಾಡಿ ಕಮಿಟಿ ಒಳಗೆ ಅಧ್ಯಕ್ಷನಂತ ಮಾಡಿದರು. ಆ ಅಧ್ಯಕ್ಷನಾಗಿ ಆ ದೇವಸ್ಥಾನದೊಳಗೆ ಜನಸೇವೆ ಮಾಡ್ಕೊಂತ ಜನರಲ್ಲಿ ಹೆಚ್ಚಿನ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಜನರಲ್ಲೇ ಬರುತ್ತೆ ಜಾಸ್ತಿ. ಈ ವಿಚಾರದಾಗ 2006 ಇಲೆಕ್ಷನ್ ಸಾರಿದ್ರು ರೀ. 2016 ತಾಲೂಕು ಪಂಚಾಯತಿ ಇಲೆಕ್ಷನ್ ಸಾರಿದಾಗ ನಮ್ಮೂರ ಹಿರಿಯರಾದಂಥ ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ಸೇರಿ ಸಮಾಜ ಸೇವೆ ಜೊತೆಗೆ ನೀನು ಒಂದು ರಾಜಕೀಯಕ್ಕೂ ಬಾ, ನೀನು ಬಂದ್ರೆ ಮುಂದೆ ಒಂದು ಏನಾದರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಒಂದು ಏನಾದರೂ ಅಧಿಕಾರ ಸಿಕ್ಕಾಗ ಏನಾದರೂ ಬಡವ ಬಗ್ಗರಿಗೆ ಒಂದು ಅನುಕೂಲ ಮಾಡ್ಬೋದು. ಯಾಕಂದ್ರೆ ನಾನು ಅಗದಿ ಬಡತನದಿಂದ ಬಂದಿರತಕ್ಕಂಥ ಮನುಷ್ಯ, ಬಡತನ ಏನನ್ನೋದು ನನಗೆ ಅಗದಿ ಹತ್ತಿರ ಇದ್ದ, ನಾನೇ ಸ್ವಂತಾಗಿ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಮನುಷ್ಯ ಇವತ್ತು. ಹೀಗಾಗಿ ಭಾಳ ಬಡವರಿಗೆ ಒಂದು ಸರ್ಕಾರ ಸವಲತ್ತುಗಳನ್ನು ಭಾಳ ಜನರಿಗೆ ಸಿಗೋದು ಕಡಿಮೆ ಆಗಿದೆ. ಹೀಗಾಗಿ ನಮಗೆ ಗೊತ್ತಿರುವಾಗ ನಮ್ಮ ಎಲ್ಲರಿಗೂ ನಮ್ಮ ಜನರಲ್ಲಿ ಒಂದು ಅರಿವನ್ನು ಮೂಡಿಸಿ ಅವರಿಗೆ ಕಷ್ಟದಲ್ಲಿದ್ದವರಿಗೆ ಒಂದು ಸರ್ಕಾರದ ಏನಾದರೂ ಅನುದಾನ ಬಂದ್ರೆ ಒಂದು ಸಹಾಯಧನ ಮಾಡೋಣ, ಒಂದು ಒಳ್ಳೇದು ಮಾಡೋಣ ಜನರಿಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈಗ ನಮ್ಮ ಹಿರಿಯರು ಊರ ಆರ್ಯಮಲಾಪುರ ಗ್ರಾಮದ ಎಲ್ಲ ಮುಖಂಡರು ಇಲ್ಲ ನೀವು ರಾಜಕೀಯಕ್ಕೆ ಬಾರಪ್ಪ ಅಂತ ಹೇಳಿ ನನಗೊಂದು ಮನವಿ ಇದನ್ನು ಹೇಳಿದ್ರು ನಮಗೆ ಬುದ್ಧಿ ಮಾತು ಹೇಳಿ. ಆ ಬುದ್ಧಿ ಮಾತಿನ ಪ್ರಕಾರ ನಾನು ಆಯ್ತು ಅಂತೇಳಿ ಯಜಮಾನ್ರಿಗೆ ಒಪ್ಕೊಂಡು ಇವತ್ತು ರಾಜಕೀಯಕ್ಕೆ ಬಂದಿದ್ದೀನಿ ರೀ. ಅಂದರೆ ಯಾವ ಪರಿಸ್ಥಿತಿಗೆ ತಾವು ನೋಡಿಕೊಂಡು ಒಂದು ಸಮಾಜ ಸೇವೆಗಳನ್ನು ಮಾಡಬೇಕು ಅನ್ನೋದನ್ನ ಒಂದು ಮನಸ್ಸೊಳಗೆ ಹೊರತು, ಅಂದರೆ ತಾವು ಒಂದು ಬಡತನದಲ್ಲಿಂದಾನೇ ಮುಂದೆ ಬಂದಿರೋದು, ಇವತ್ತು ನೋಡಿದರೆ ದೇವರ ದಯದಿಂದ ಭಾಳ ಸುಖವಾಗಿ ದೇವರು ಇಟ್ಟಿದ್ದಾನೆ ನಿಮಗೆ, ತಾವು ಲಾರಿಗಳ ಓನರ್ ಆಗಿದ್ದೀರಿ. ಇವತ್ತು ಹೇಳಬೇಕಂತಂದ್ರೆ ಒಂದು ಕಾಲದಲ್ಲಿ ತಾವೇ ಹೇಳಿದ್ರಿ 300 ರೂಪಾಯಿ ನಂಗೆ ನೀವು ಕೆಲಸ ಮಾಡ್ತಾ ಬಂದಿರೋದಂತಹ ವ್ಯಕ್ತಿ, ಅವಾಗ 300 ರೂಪಾಯಿ ಅಂದ್ರೆ ಇವತ್ತಿಂದ ನಾವು ಯೋಚನೆ ಮಾಡಿದ್ರೆ ಅದು ಬಹಳ ದೊಡ್ಡ, ಅದು 3,000-35,000 ಇದು 3,000-6,000 ರೂಪಾಯಿ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಆಗ್ಬಹುದು. ಆದ್ರೂ ತಮ್ಮ ಒಂದು ಎಜುಕೇಶನ್ ಅನ್ನು ತಾವು ಹೇಳಿದ ಪ್ರಕಾರ ಬ್ರೇಕ್ ಮಾಡಿ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಪರಿಸ್ಥಿತಿ ಬಂದಿದ್ದು ತಾವು ತಮ್ಮ ತಂದೆ ಕಳ್ಕೊಂಡಿದ ಮೇಲೆ. ಅದಕ್ಕಿಂತ ಮುಂಚೆ ತಮ್ಮ ತಂದೆಯವರು ಅವಧಿಯಲ್ಲಿ ತಾವು ಯಾವುದೋ ಒಂದು ಶಾಲೆಗಳನ್ನು ಬಿಟ್ಟಿರಲಿಲ್ಲ. ತಮ್ಮ ತಾಯಿಗೆ ಆಗ್ತಾ ಇರದಂತಹ ತೊಂದರೆಗಳನ್ನು ನೋಡಿ ತಡಿಲಾರದೆ ತಾವು ಒಂದು ಎಜುಕೇಶನ್ ಅನ್ನು ಬಿಟ್ಟು ನಿಮ್ಮ ತಾಯಿಯ ಮನೆ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ತಾವು ಒಂದು ಕೆಲಸ ಕಾರ್ಯಗಳಿಗೆ ಹೋಗಿದ್ದೀರಾ ಅಂತ ನಮಗೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಮಾತುಗಳನ್ನು ಇಟ್ಟಿದ್ದೀರಾ. ಆದ್ರೂ ನಮಗೆ ಈ ಬಹಳ ಹೆಮ್ಮೆ ಪಡದಂತ ವಿಚಾರ ಇದು, ಆಕ್ಚುಲಿ ನಿಮ್ಗೆ ಕಾಣುತ್ತೆ ಇದು ದುಃಖದ ವಿಚಾರ ಅಂತ, ನಾವು ನಿಮ್ ನಿಜವಾಗ್ಲೂ ಹೆಮ್ಮೆ ಪಡದಂತ. ಯಾಕಂದ್ರೆ ಕೆಲವರಿಗೆ ಪೂರ್ತಿ ಸೌಲಭ್ಯಗಳನ್ನು ಕೊಟ್ಟರು ಕೂಡ ಇವತ್ತು ಎಜುಕೇಶನ್ ಅನ್ನು ಮಾಡಕ್ ತಯಾರಿಲ್ಲ ಅಂತ ಪರಿಸ್ಥಿತಿಯಲ್ಲಿ ತಾವು PUC ವರೆಗೂ ತಾವು ಮಾಡಿಕೊಂಡಿದ್ದೀರಾ ಅಂತಂದ್ರೆ, ಸೆಕೆಂಡ್ ಇಯರ್ PU ತನಕ ತಾವು ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದೀರಾ ಅಂದ್ರೆ ತಾವು ಅಂತ ಕಷ್ಟದಲ್ಲಿ ತಮ್ಮ ತಲೆ ಮೇಲೆ ಕೈ ನಿಮ್ಮ ತಂದೆಯವ್ರದ್ದು ಕಳ್ಕೊಂಡಿದ್ ಮೇಲೇನು ತಾವು ಬಿಟ್ಟಿಲ್ದಂಗೆ ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ ಆ ಗ್ರೇಟ್ ತಾಯಿಯವರಿಗೂ ನಾವು ನಮಸ್ಕಾರ ಮಾಡುತ್ತಾ ಮತ್ತೆ ನಿಮ್ಮಂಥವ್ರ ಮೇಲೇನು ನಾವು ಸಲ್ಯೂಟ್ ಮಾಡುತ್ತಾ ನಮ್ಮ ಮಾತುಗಳನ್ನು ಮುಂದೆ ತಗೊಂಡೋಗ್ತಾ ಇದೀವಿ. ನಿಮ್ಮಂಥವ್ರನ್ನು ನೋಡಿ ಬಹಳ ಹುಡುಗರು ಮತ್ತೆ ಜನ ಆಗಿರ್ಲಿ ಮುಂದೆ ಬರಲಿಕ್ಕೆ ಒಂದು ದಾರಿ ತಿಳ್ಕೊಂಡು ಮುಂದೆ ಬರಲಿ ಅಂತ ನಾವು ಹೇಳ್ತಾ ಇರ್ತೀವಿ ನಮ್ಮ ವೀಕ್ಷಕರಿಗೂ, ಇದೇ ತರ ಸಾಧನೆಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟೆ. ಸರಿ, ಯಾವ ವಿಚಾರದಿಂದ ತಾವು ಒಂದು ಸಮಾಜ ಸೇವೆಗಳನ್ನು ಮಾಡಬೇಕಂತ ನಿಮ್ಮ ಮನಸ್ಸೊಳಗೆ ಬಂತು? ಈಗ ನಮಗೆ ವಿಚಾರ ಹೆಂಗ್ ಬಂತಂದ್ರೆ, ನಮ್ಗೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ಕಳ್ಕೊಂಡ್ವಿ. ಅದೇ ನಮ್ಮ ಥರನ ಭಾಳ ಜನ ಇವತ್ತು ತಂದೆ ಇಲ್ದನ ಇದ್ದಾರೆ, ತಾಯಿ ಇಲ್ದನ ಇದ್ದಾರೆ. ಅವ್ರಿಗೆ ಎಷ್ಟೋ ಜನರಿಗೆ ಇವತ್ತು ಆಶ್ರಯ ಮನೆಗಳಿಲ್ಲ ಅಥವಾ ಅವ್ರಿಗೆ ಒಂದು ಜಾಗ ಇಲ್ಲ, ಅವ್ರಿಗೆ ಓದ್ಲಿಕ್ಕೆ ಆಗಂಗಿಲ್ಲ. ಅಂಥ ಒಂದು ಯುವಕರಿಗೆ, ಅಂಥ ಒಂದು ಬಡತನ ಸ್ಥಿತಿ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದು ನಮ್ಮಿಂದ ಸಹಾಯ ಮಾಡೋಣ, ಒಂದು ಒಳ್ಳೆಯ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಎಲ್ಲರ ಯಜಮಾನ್ರ ಒಂದು ತೀರ್ಪಿನ ಪ್ರಕಾರ ಇವತ್ತೊಂದು ರಾಜಕೀಯ ಮಾಡೋಣ. ಇವತ್ತೆಲ್ಲರಿಗೂ ಒಂದು ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಂದು ಹೇಳಿ ಇವತ್ತು ತಾಲೂಕಿನೊಳಗೆ ನಮ್ಮ ಶಾಸಕರು ಶ್ರೀ KB ಕೊಳಿವಾಡ ಸಾಹೇಬರು ಇದ್ದಾರೆ, ಅವ್ರಿಗಾಗಲಿ ಅಥವಾ ನಮ್ಮ ತಾಲೂಕಿನೊಳಗೆ ನಮ್ಮ ತಾಲೂಕಿಗೆ ತಾಲೂಕು ಆಫೀಸಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಒಂದು ಹೆಚ್ಚಿನ ಸವಲತ್ತು ಸೌಲಭ್ಯವನ್ನು ಕೊಟ್ಟು ನಮ್ಮ ಭಾಗಕ್ಕೆ 5 ಹಳ್ಳಿಗಳು ಬರ್ತವೆ, 5 ಹಳ್ಳಿಗಳಿಗೆ ಒಂದು ಒಳ್ಳೆಯ ಒಂದು ಹೆಚ್ಚಿನ ಅನುದಾನ ಕೊಟ್ಟು ಹೆಚ್ಚಿನ ಒಂದು ಸಲಹೆ ಮಾಡಿ ಅವರೆಲ್ಲ ಒಂದು ಅನುಕೂಲ ಮಾಡ್ತಾರೆ, ಒಂದು ಅನುಕೂಲ ಮಾಡೋಕ್ಕೆ ಸಾಧ್ಯತೆ ಐತಿ. ಈ ಹೆಚ್ಚಿನ ಅನುದಾನ ಮಾಡಲಿ ಅಂತ ಅನ್ನೋದು ನನ್ನ ಎಲ್ಲ ಅಧಿಕಾರಿಗಳಿಗೂ ಹೇಳ್ತಾ ಇರೋದು. ಪರಿಸ್ಥಿತಿ ಯಾವ ಥರ ಇದೆ ಅಂದರೆ,
ತಮಗೆ ಒಂದು ಹೊಂದಾಳ್ಕೊಂಡು ಕೆಲಸಗಳನ್ನು ಮಾಡಬೇಕಾದ್ರೆ ಇವ್ರದ್ದೆಲ್ಲ ಸಹಕಾರಗಳನ್ನು ಇರಲೇಬೇಕು. ಸಹಕಾರ ಇಲ್ಲದೆ ತಾವು ಒನ್ ಮ್ಯಾನ್ ಆರ್ಮಿ ಆಗಿ ಒಂದು ಪಿಕ್ಚರ್ಗಳಲ್ಲಿ ತೋರಿಸ್ತಾರಲ್ಲ, ಒನ್ ಮ್ಯಾನ್ ಆರ್ಮಿ ಪೂರ್ತಿ ಗೆಲ್ಕೊಂಡು ಬಂದ್ಬಿಡ್ತಾರೆ, ಅದು ಪಿಕ್ಚರಲ್ಲೇ ಸರಿ, ನಿಜವಾದ ಲೈಫಲ್ಲಿ ಅಲ್ಲ. ಹಿರಿಯ ನಾಯಕರಾಗಿರ್ಬೋದು, ಹಿರಿಯ ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇನೇ ಆಗಿರ್ಬೋದು, ಮತ್ತು ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನನೇ ಆಗಿರ್ಬೋದು, ನಿಮ್ಮ ಜೊತೆಗೆ ಹೊಂದಾಳ್ಕೊಂಡ್ರೆ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಪೂರೈಸಬಹುದು. ಬಟ್ ಆದ್ರೂ ನಾನು ಒಂದು ಕೇಳ್ತಾ ಇದ್ದೆ ಏನಂತಂದ್ರೆ, ತಮ್ಮ ರಾಜಕೀಯಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ತಾವು ಸಮಾಜ ಸೇವೆಗಳನ್ನು ಸುಮಾರು ಒಂದು 5 ವರ್ಷ, ನಮಗೆ ಒಂದು ಸುದ್ದಿ ಬಂದಿರೋ ಪ್ರಕಾರ ಒಂದು 5 ವರ್ಷ ಕಾಲ ತಾವು ಬರೇ ಜನ ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಿ. ಯಾವ ರೀತಿಯಿಂದ ತಾವು ಜನ ಸೇವೆಗಳನ್ನು ಮಾಡಿದ್ದೀರಿ ಅಂತ ನಮ್ಮ ವೀಕ್ಷಕರಿಗೆ ಒಂದು 2-3 ಉದಾಹರಣೆ ಯಾರ ತಿಳಿಸ್ಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಅಂದ್ರೆ ಇವತ್ತು ರೇಷನ್ ಕಾರ್ಡ್ ಇರ್ಬೋದು ಅಥವಾ ಆಧಾರ್ ಕಾರ್ಡ್ ಮಾಡಿಸೋದಾಗಿರ್ಬೋದು, ಬಡ ಮಕ್ಕಳಿಗೆ ಏನಾದ್ರೂ ಅಲ್ಪ ಸ್ವಲ್ಪ ನಮ್ಮ ಕೈಲಿ ಆಗಿದ್ದ ಸಹಾಯ ಕೊಟ್ಟು ಅವ್ರಿಗೆ ಫೀಸ್ ತರ ಏನೋ ಒಂದು ಗಟ್ಟಿ ಯಾವ್ದೋ ಒಂದು ಇದನ್ನ ಕೊಟ್ಟು ಅವ್ರಿಗೆ ಓದ್ಲಿಕ್ಕೆ ಒಂದು ಸಹಕಾರ ಮಾಡಿದ್ದೀವಿ. ಅದೇ ತರನಾಗಿ ಈಗ ನಮ್ಮಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನೂ ಹೆಚ್ಚಿನ ಸಹಾಯ ಮಾಡ್ಬೇಕು, ಇನ್ನೊಂದು ಹೆಚ್ಚಿನ ಸಹಕಾರ ಕೊಡ್ಬೇಕು, ಹೆಚ್ಚು ಅವ್ರಿಗೆ ಅನುದಾನ ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಕೂಡ ರಾಜಕೀಯಕ್ಕೆ ಬರ್ಬೇಕಾಯ್ತು. ತುಂಬಾ ಸಂತೋಷ ಆಗ್ತಾ ಇದೆ, ಯಾಕಂದ್ರೆ ಜನ ಸೇವೆಗಳನ್ನು ಮಾಡೋದು ಒಂದು ಸಹಜ ಇದೆ. ಬಟ್ ಆದ್ರೂ ಒಂದು ವೇ ಸಿಗ್ಬೇಕಂದ್ರೆ ಸರ್ಕಾರ ತಮ್ಮ ಕೈಗೆ ಸಿಕ್ಕರೆ ಇನ್ನು ಅನೇಕ ರೂಪದಿಂದ ತಾವು ಮಾಡಬಹುದು ಅಂತ. ಸರಿ, ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಊರಲ್ಲಿ ಇರ್ತಕ್ಕಂಥ ಜನನೇ ಆಗಿರ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನನೇ ಆಗಿರ್ಬೋದು, ಧಾರ್ಮಿಕ ಫಂಕ್ಷನ್ಗಳಲ್ಲಿ, ಧಾರ್ಮಿಕ ಸ್ಥಾನ ಹಬ್ಬಗಳಲ್ಲಿ ನಾವು ಹೇಳ್ತಾ ಇರೋದು ಯಾವುದೇ ಆಗಿರಲಿ, ಒಂದು ಮುಸ್ಲಿಮ್ಸ್ ಇಂದ ಆಗಿರಲಿ, ಕ್ರಿಶ್ಚಿಯನ್ಸ್ ಇಂದು ಆಗಿರಲಿ, ಒಂದು ಹಿಂದೂಸಮ್ಸ್ ಅಲ್ಲಿ ಇರ್ತಕ್ಕಂಥ ಹಬ್ಬಗಳಲ್ಲೇ ಆಗಿರಲಿ, ತಮ್ಮಿಂದ ಅನುದಾನಗಳನ್ನು ಕೊಟ್ತಾ ಮತ್ತೆ ಅವ್ರ ಕಷ್ಟ ಸುಖಗಳಲ್ಲಿ ತಾವು ಹೋಗಿ ಅವರಿಗೆ ಹೊಂದಾಳ್ಕೊಂಡು ಯಾವ ತರ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀರಾ ಅಂತ ಒಂದು 2 ಉದಾಹರಣೆ ಯಾರು ನಮ್ಮ ವೀಕ್ಷಕರ ಮುಂದೆ ಹೇಳ್ಬೇಕಂತ ಇದ್ದೀನಿ. ಇವತ್ತು ಬಡ ಮಕ್ಕಳದ ಮದುವೆ ಅಂತ ಹೇಳಿ ಬಂದಾಗ ಹೆಣ್ಮಕ್ಳು ಈಗ ಮನೆಯಲ್ಲಿ 2 ಜನ 3 ಜನ ಮಕ್ಕಳು ಇದಾರಪ್ಪ, ನನಗೆ ಅವ್ರಿಗೆ ಕೆಲವೊಂದು ವರದಕ್ಷಿಣೆ ಕೊಡೋಕ್ಕಾಗಲ್ಲ ಅಥವಾ ಕಾಲ್ತಾಳ ಸಮಾನ ಮದುವೆ ಮಕ್ಕಳಿಗೆ ಕಳಿಸ್ಬೇಕಾದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ನನಗೆ ಗೊತ್ತಿರಂಗೆ ಒಂದು 2-3 ಜನರಿಗೆ ಆ ಥರ ಕಾಲ್ತಾಳ ಸಮಾನ ಅಂತಂದು ಹೇಳಿ ಬಾಂಡ್ಯ ಸಮಾನ ಅಂತ ಹೇಳಿ ಈ ಥರ ಕೊಡ್ತಾರೆ ನಮ್ಮಲ್ಲಿ, ಆ ಥರ ಒಂದು ದೇಣಿಗೆ ರೂಪದಲ್ಲಿ ಮದುವೆ ಕೊಟ್ಟು ಆ ಥರ ಮಾಡಿದ್ದೈತಿ. ಆಮೇಲೆ ದೇವಸ್ಥಾನ ಕಟ್ಟಲಿಕ್ಕೆ ಈಗ ಆಲ್ರೆಡಿ ಪ್ಲಿಂತ್ ಲೆವೆಲ್ ಎಲ್ಲ ತೆಗೆದು ಪ್ಲಿಂತಲ್ಲಿ ಕಲಂ ನಿಲ್ಲಿಸಿ ಆ ಕಲಂ ನಿಲ್ಲಿಸುವಾಗ ನಾವು ಬೇರೆ ಯಾರ ಕಡೆದ ಹೆಚ್ಚಿನ ದಾನ ರೂಪ ಇನ್ನೂ ದೇವಸ್ಥಾನದ ತಗೊಂಡಿಲ್ಲ, ಸ್ವಂತ ಕೆಲವೊಂದು ಲೇಬರ್ ಪೇಮೆಂಟ್ ಎಲ್ಲ ನಾವೇ ಕೈಲಿ ಕೊಟ್ಟು ನಮ್ಮ ಜೊತೆಗೆ ಇನ್ನೂ ಭಾಳ ಜನ ಅದಾರ ಆರ್ಯಮಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಇಂಜಿನಿಯರ್ಸ್ಗಳು ಇದ್ದಾರೆ, ಇಂಜಿನಿಯರ್ ಅಥವಾ ಡಾಕ್ಟರ್ ಇದ್ದಾರೆ, ಜಾಬ್ ಹೋಲ್ಡರ್ ಇದ್ದಾರೆ, ಅವರು ಅಲ್ಪ ಸ್ವಲ್ಪ ದೇಣಿಗೆ ಕೊಟ್ಟಿದ್ದಾರೆ, ಅದನ್ನ ತಗೊಂಡು ನಾವು ದೇವಸ್ಥಾನ ಕಟ್ಟಲಿಕ್ಕೆ ಈಗ ನಾನೇ ಅಧ್ಯಕ್ಷನಾಗಿ ಆ ದೇವಸ್ಥಾನ ಕಟ್ಟಲಿಕ್ಕೆ ಶ್ರಮಿಸ್ತಾ ಇದ್ದಾರೆ, ಹಗಲಿರುಳು ಶ್ರಮಿಸಿ ಆ ದೇವಸ್ಥಾನ ಕಟ್ಟಬೇಕನ್ನ ನಮ್ಮ ತಲೆಯಾಗಿದೆ, ಆ ದೇವಸ್ಥಾನ ಕಟ್ಟಲಿಕ್ಕೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದೇವೆ. ಅನೇಕ ರೂಪದಿಂದ ಧಾರ್ಮಿಕ ಸ್ಥಾನಗಳಲ್ಲಿ ಇನ್ವಾಲ್ವ್ಮೆಂಟ್ ತಗೊಳ್ತಾ ಇದ್ದೀರಾ, ದಾನ ಧರ್ಮಗಳನ್ನು ಮಾಡೋದು ಸಹಜ, ಎಲ್ಲರೂ ಮಾಡ್ತಾರೆ, ಯಾರು ಬೇಕಾದ್ರೂ ಕೊಟ್ಟು ಅದು ಒಂದು ಇದು ಕಳ್ಕೊಂಡ್ಬಿಡ್ತಾರೆ, ಅಂದ್ರೆ ನಾವು ಕೊಟ್ರೆ ಸಾಕು ಈಗ ಇನ್ಮೇಲೆ ಮತ್ತೆ ಅಲ್ಲಿ ಹೋಗೋದಂತ ನೆಸಡಿ ಏನಿದೆ ಅದು ಅಥವಾ ದೂರ ಹೋಗ್ಲಿ ಅದು ಜನ ಅಂತ ಹೇಳ್ಬಿಟ್ಟು ಸುಮ್ಮನೆ ದುಡ್ಡು ಕೊಟ್ಟು ಸಂತೋಷ ಪಡಲಿ ಅಂತ ಹೇಳ್ಬಿಟ್ಟು ಬಿಟ್ಟಿರ್ತಾರೆ. ಆದ್ರೂ ತಾವು ಒಂದು ಅದರಲ್ಲಿ ಇನ್ವಾಲ್ವ್ಮೆಂಟ್ ತಗೊಂಡು ಅವ್ರ ಸಂತೋಷದಲ್ಲಿ ಸಂತೋಷ ಮತ್ತು ದುಃಖದಲ್ಲಿ ದುಃಖವನ್ನು ಹಂಚ್ಕೊಂಡು ತಾವು ಮುಂದೆ ಹೋಗಿದ್ದೀರಾ ಅಂತ ನಮಗೂ ಈ ವಿಚಾರಗಳನ್ನು ಗೊತ್ತಾಗಿದೆ. ಸರಿ, ಈಗ ತಾಲೂಕ್ ಪಂಚಾಯತಿ ಸದಸ್ಯರ ಅಂತಂದ್ರೆ ಒಂದು 5 ಗ್ರಾಮಗಳ ನಿಮ್ಮ ಅವಧಿಯಲ್ಲಿ ನಿಮಗೆ ಇದು ಸಿಗುತ್ತೆ. ಹೇಳ್ಬೇಕಂದ್ರೆ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಒಂದು 5 ಗ್ರಾಮಗಳ ಸರ್ಕಾರನೇ ತಮಗೆ ಒಂದು ಸಿಕ್ಕಿದೆ. ಈ 5 ಗ್ರಾಮಗಳಲ್ಲಿ ಮಾಡಬೇಕಾಗಿರದಂತಹ ಅಭಿವೃದ್ಧಿ ಕೆಲಸಗಳು ಇರಬಹುದು, ಮತ್ತೆ ಅಲ್ಲಿ ಜನ ತಾವು ಎಲೆಕ್ಷನ್ ಅಲ್ಲಿ ವೋಟ್ ಕೇಳಕ್ ಹೋದಾಗ ತಮ್ಮ ಹತ್ರ ಒಂದು ಬೇಡಿಕೆಗಳನ್ನು ಇಟ್ಟಿರದಂತಹ ವಿಚಾರ ಯಾವ್ದಾಗಿರುತ್ತದೆ, ಎಷ್ಟು ಸಂಪೂರ್ಣವಾಗಿ ಗುಣಸಕ್ಕೆ ಸಾಧ್ಯ ಇದೆ, 5 ವರ್ಷ ಅವಧಿ ಇದೆ ನಿಮಗೆ, ಈಗ ಎಷ್ಟು ಸಾಧ್ಯವೋ ಆಗಿದೆ ಈ ಕೆಲಸಗಳನ್ನು ಮಾಡೋಕ್ಕೆ ನಿಮಗೆ ಎಷ್ಟು ಸಾಧ್ಯತೆ ಇದೆ, ಯಾವ್ಯಾವ ಕೆಲಸ ಏನೇನು ಮಾಡೋದು ಅಂತ ನಿಮ್ಮ ಅನಿಸಿಕೆ ಪ್ರಕಾರ ಒಂದು ಮಾಡೋದಂತ ತಾವು ಇಟ್ಕೊಂಡಿರೋದು ತಲೆ ಒಳಗೆ ಅಂತ ಮಾತುಗಳನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಬೇಕು. ಚುನಾವಣೆ ಸಂದರ್ಭದಲ್ಲಿ ವೋಟ್ ಕೇಳಕ ಹಳ್ಳಿ ಮೇಲೆ ಹೋದಾಗ ಎಲ್ಲರೂ ಮತದಾರ ಬಾಂಧವರು ಏನ್ ಕೇಳಿದ್ರು ಸಲಹೆ ನಮ್ಮನ್ನ ಏನ್ ಕೇಳಿದ್ರು ಅಂತಂದ್ರೆ, ಇವತ್ತು ನೀವು ವೋಟ್ ಇಲೆಕ್ಷನ್ ಬಂತಪ್ಪ ವೋಟ್ ಕೇಳಕ್ಕೆ ಬರ್ತೀರಿ, ನೀವು ವೋಟ್ ಹಾಕ್ಸಿಂತೀರಿ, ಮತ್ತಿರ್ಗ 5 ವರ್ಷ ನೀವು ಈ ಕಡೆ ಬರಲ್ಲ, 5 ವರ್ಷದವರೆಗೂ ನಾವು ಯಾರನ್ನ ಕೇಳೋಣ, ಯಾರು ಹೇಳೋಣ, ನಮ್ಮ ನೋವನ್ನು ಯಾರ ಹತ್ರ ಹೇಳ್ಕೊಳೋಣ. ಇವತ್ತು ನಮಗೆ ನದಿ ಸುಮಲಾಪುರ ಅಂತ ಒಂದು ಊರಿದೆ, ಅಲ್ಲಿ ನದಿ ಇದೆ, ಆ ನದಿಗೆ ಹೋಗಿ ನೀರು ತರಲಿಕ್ಕೆ ಆಗ್ಬೇಕಂದ್ರೆ ಈಗ ಮಳೆ ಬಂದಾಗ ಆ ಕಾಲೆಲ್ಲ ಸ್ಲಿಪ್ ಆಗ್ತವೆ, ಅಲ್ಲಿ ಮೆಟ್ಲಿಲ್ಲ, ಒನ್ ಬೈ ಒನ್ ಮೆಟ್ಲು ಮಾಡ್ಸಕ್ಕ ರೋಡ್ ಮಾಡಲಿಕ್ಕೆ ಅದನ್ನೊಂದು ಮನವಿ ಇಟ್ಟಿದ್ದಾರೆ ಅಲ್ಲಿ ಹಳ್ಳಿ ಜನಗಳು. ಮತ್ತೆ ಭಾಳ ಜನರಿಗೆ ಮನೆಗಳಿಲ್ಲ, ಸೈಟ್ ಇಲ್ಲ, ಈ ಥರ ನಮಗೆಲ್ಲ ಬೇರೆ ಬೇರೆ ಜಾಗದಾಗ ಮನೆ ಹಾಕ್ಕೊಂಡು ಹೋಗಪ್ಪ ನಾವು, ನಮಗೆ ಒಂದು ಸೈಟ್ ಇಲ್ಲ,
ನಮಗೊಂದು ಮನಿ ಇಲ್ಲ, ನಮಗೆ ನಿಮ್ಮ ಅವಧಿ ಆದ್ರೆ ನಿಮ್ಮ ಅವಧಿ ಒಳಗೆ ನಮಗೊಂದು ಮನಿ ಕೊಡಿಸ್ರಿ, ಒಂದು ಸೈಟ್ ಕೊಡಿಸ್ರಿ ಅಂತೇಳಿ ಜನರೆಲ್ಲ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಆರಂಭ ಪ್ರೋಗ್ರಾಮದಲ್ಲಿ ಶೌಚಾಲಯದ ಪ್ರಾಬ್ಲಮ್ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಎಲ್ಲರೂ ಹೇಳ್ತಾರೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಒಂದು ಒಳ್ಳೆಯ ಶೌಚಾಲಯ ಇಲ್ಲ, ಒಂದು ಒಳ್ಳೆಯ ರಸ್ತೆ ಇಲ್ಲ. ಈ ಥರ ನಾವು ಮಳೆ ಬಂತಂದ್ರೆ ಕೆಸರಲ್ಲಿ ಓಡಾಡಬೇಕು. ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಸಿಟಿಗಳಲ್ಲಿ ಎಲ್ಲ ಅಗದಿ ಇಂಪ್ರೂವ್ಮೆಂಟ್ ಇದಾವೆ, ನಮ್ಮ ಹಳ್ಳಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಂದೇಳಿ ಎಲ್ಲ ಮತ ಬಾಂಧವರು ನಮ್ಮನ್ನು ನಿಲ್ಲಿಸಿ ಕ್ವಶನ್ ಕೇಳಿದ್ದಾರೆ. ಅವ್ರಿಗೆಲ್ಲ ನಾನು ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ಏನಂದ್ರೆ, ನಮಗೆ 5 ವರ್ಷ ಅವಧಿ ಸಾಲಲ್ಲ, ಮತ್ತೆ ಒಂದು ಅವಕಾಶ ಬಂತಂದ್ರೆ ಇನ್ನು ನಾನು ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಒಂದು ಶ್ರಮ ವಹಿಸಿ ಕೆಲಸ ಮಾಡಕ್ಕೆ ಸಾರ್ವಜನಿಕರಿಗೆ ಕೆಲಸ ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಸಂಪೂರ್ಣವಾಗಿ ಕೆಲಸ ಮಾಡಕ್ಕೆ ತಮಗೆ ಒಂದು ಅಂದ್ರೆ ಅವ್ರು ಇಟ್ಟಿರೋದಂತ ಬೇಡಿಕೆಗಳು ಸಂಪೂರ್ಣವಾಗಿ ಕೆಲಸ ಮಾಡಕ್ಕೆ ನಿಮಗೆ ಕಮ್ಮಿ ಅಂದ್ರೆ ಒಂದು 10 ವರ್ಷ ಅವಧಿ ಬೇಕಾಗಿದೆ. ಯಾಕಂದ್ರೆ ಯಾವುದೇ ಸರ್ಕಾರದವರು ಇದೇ ಇವತ್ತು ಹೇಳ್ತಾ ಇದೆ, ಒಂದು 5 ವರ್ಷ ಬರೀ ನಾವು ತಿಳ್ಕೊಂಡು ಮತ್ತೆ ಕೆಲಸಗಳನ್ನು ಪ್ರಾರಂಭ ಮಾಡಕ್ಕೇನೆ ಒಂದು 1.5 ವರ್ಷ ಹೋಗಿರುತ್ತವೆ. ಮತ್ತೆ ಕೆಲವೊಂದು ಬಿಲ್ಗಳು ಅಲ್ಲಿಂದ ಪಾಸ್ ಮಾಡಿ ಸ್ಯಾಂಕ್ಷನ್ ಆಗಿ ಬರೋ ತನಕನೇ ಲೇಟ್ ಆಗಿರ್ತವೆ. ಮೇಲ್ಗಡೆ ಇರೋ ಅಧಿಕಾರಿಗಳಿಂದ ಫಂಡ್ ಇಲ್ಲ ಅಂತ ಹೇಳ್ಬಿಡಬೇಕಾದ್ರೆ ಒಂದು ಈ ತರ ಒಂದು ಸಂದರ್ಭಗಳನ್ನು ಇರ್ತವೆ. ಅದೆಲ್ಲ ಕಷ್ಟಪಟ್ಟು ಕೂಡ ಲಾಸ್ಟ್ ಅಲ್ಲಿ ಉಳಿದಿರೋದಂತ 1-2 ವರ್ಷದಲ್ಲಿ ಮಾತ್ರ ನಾವು ಕೆಲಸ ಪೂರ್ತಿ ಪೂರೈಸಕ್ ಆಗಲ್ಲ. ಅದಕ್ಕೆ ಒಂದು ಕಮ್ಮಿ ಅಂತಂದ್ರೆ ನಾವು ಒಂದು ಸ್ಕೆಚ್ ಮಾಡ್ಕೊಂಡಿರೋ ಪ್ರಕಾರ ಸಂಪೂರ್ಣವಾಗಿ ಕೆಲಸಗಳನ್ನು ಮಾಡಬೇಕಂದ್ರೆ 10 ವರ್ಷ ಅವಧಿ ನಮಗೆ ಬೇಕಾಗಿದೆ ಅಂತ ಹೇಳಿ ಹೇಳ್ತಾರೆ. ತಮ್ಮ ಒಂದು ಅನಿಸಿಕೆಯನ್ನು ಒಂದು 10 ವರ್ಷ ಸರ್ಕಾರ ನಿಮಗೆ ಅವಧಿ ಸಿಕ್ಕರೆ ಸಂಪೂರ್ಣವಾಗಿ ತಾವು ಕೆಲಸ ಮಾಡ್ತೀರಾ ಅಂತ ಹೇಳ್ತೀನಿ. ಆದ್ರೂ ಕೂಡ ಈಗ ಕೆಲವೊಬ್ರು ಮನಿ ಇಲ್ಲ ಅಂದರೆ ನನ್ನ ಅವಧಿಯೊಳಗೆ ಈ ತಾಲೂಕು ಪಂಚಾಯತಿ ಅವಧಿಯೊಳಗೆ ಮನಿ ಬರಲಿ, ಇವತ್ತು ಸೈಟ್ ಬರಲಿ, ರೋಡಿನ ವ್ಯವಸ್ಥೆ ಇರಲಿ, ಶೌಚಾಲಯದ ಇರಲಿ, ಬಟ್ ಸಿಟಿ ಥರ ಯಾವ ಥರ ಸಿಟಿ ಒಳಗೆ ಇರುತ್ತೆ ಆ ಥರ ನಮ್ಮ ಗ್ರಾಮವೂ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಸೆ ಇದೆ. ಅದೇ ರೀತಿಯಾಗಿ ಮಾನ್ಯ ಶಾಸಕರ ಕೆ ಬಿ ಕೋಳಾರ ಸಾಹೇಬರು ಅಥವಾ ನಮ್ಮ ತಾಲೂಕು ಅಧಿಕಾರಿಗಳು ಎಲ್ಲರೂ ಹಳ್ಳಿಗಳಿಗೆ ಹೆಚ್ಚಿನ ಸವಲತ್ತನ್ನು ಕೊಟ್ಟು ಒಂದು ಟೈಮ್ ಬಿಟ್ಟು 2 ಟೈಮ್ ಪರಿಶೀಲನೆಗೆ ಅವರು ಬಂದು ಕೂಡ ಅವರೆಲ್ಲ ಒಂದು ಯಾವ ಥರ ಇದೆ ಅಂತ ಅಲ್ಲಿ ಇದೆಲ್ಲ ಸ್ಥಳವನ್ನು ಪರಿಶೀಲನೆ ಮಾಡಿ ಅದರ ನಂತರ ಅಲ್ಲಿ ಇರ್ತಕ್ಕಂಥ ನಮ್ಮ ಮತ ಬಾಂಧವರಿಗೆ ಒಳ್ಳೆಯ ಒಂದು ಸವಲತ್ತನ್ನು ಕೊಡಬೇಕಂತೇಳಿ ಈ ಮುಖಾಂತರ ನಾನು ಮನವಿಯನ್ನು ಮಾಡ್ಕೊಂತೀನಿ. ಹೌದು, ಯಾಕಂದ್ರೆ ಅವರು ಸಹಕರಿಸಬೇಕಾಗಿದೆ. ಕೆಲವೊಂದು ಸಂದರ್ಭದಲ್ಲಿ ಅವ್ರದೇ ಮನೆಯಲ್ಲಿ ಕೆಲಸಗಳನ್ನು ಮಾಡಬೇಕಾದ್ರೆ ಅವ್ರ ಮನೆ ಮುಂದೆ ಗುಂಡಿ ತೆಗೆಯೋದಾದ್ರೂ ಕೂಡ ಬಹಳ ಜನ ಅಬ್ಜೆಕ್ಷನ್ ಮಾಡಿ ಗಲಾಟೆ ಮಾಡ್ತಾನೆ, ಗಲಾಟೆನು ಮಾಡ್ತಾರೆ. ಅವಾಗ ತಿಳ್ಕೊಳ್ಳಲ್ಲ ಫ್ಯೂಚರ್ ಅಲ್ಲಿ ನಮ್ಗೆ ಒಳ್ಳೇದಾಗ್ತಾ ಇದೆ, ಈಗ ಪ್ರೆಸೆಂಟ್ ಇಂದ ಏನ್ ತೊಂದರೆ ಬಂದಿದೆ ಅದನ್ನ ತಿಳ್ಕೊಂಡು ಅವರು ಕೂಗಾಡ್ತಾರೆ. ಅವರು ಕೂಡ ತಮಗೆ ಸಹಕರಿಸ್ಕೋಬೇಕು. ಮತ್ತೆ ತಾವು ಹೇಳ್ತಾ ಇರೋದು ಒಂದು ಸಂದೇಶ ಮೇಲ್ಗಡೆ ಇರೋ ಅಧಿಕಾರಿಗಳು ಅಂದ್ರೆ ನಿಮ್ಮ ಗ್ರಾಮಾಂತರ ಸಚಿವರಾಗಿರ್ಬಹುದು, ನಿಮ್ಮ MLA ಆಗಿರ್ಬಹುದು, ಶಾಸಕರಾಗಿರ್ಬಹುದು, ಮತ್ತೆ MP MLC ಆಗಿರ್ಬಹುದು, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದಂತ ಪ್ರತಿಯೊಂದು ವ್ಯಕ್ತಿಗಳಿಗೆ ಮೇಲ್ಗಡೆ ಇರೋ ಅಧಿಕಾರಿಗಳಿಗೆ ತಾವು ಮನವಿ ಕೊಡ್ತಾ ಇದ್ದೀರಾ, ಅವರು ನಿಮಗೆ ಸಹಕಾರ ಮಾಡ್ಬೇಕಂತ ಕೊಡಬೇಕು, ಸಹಕಾರ ಕೊಟ್ಟರೆ ಸಾಧ್ಯತೆ ಇರೋದು ಅಂತ. ಇದು 2ನೇ ಬಾರಿಗೆ ತಮ್ಮ ನಮ್ಮ ವಿಡಿಯೋದಲ್ಲಿ ತಾವು ಒಂದು ಇದು ಕೊಟ್ಟಿದ್ದೀರಾ. ಇನ್ನೊಂದು ಪ್ರಶ್ನೆ ಏನು ಹೇಳ ಬರ್ತಾ ಇದೆ ಇದರಲ್ಲಿ ಅಂದ್ರೆ, ನಾವು ಇದೇ ವಿಚಾರನ ನಿಮ್ಮ ZP ಆದ ಒಂದು ರಾಥೋಡ್ ಸರ್ ಹತ್ರ ನಾವು ಕೇಳಿದಾಗ, ಆರ್ ರಾಥೋಡ್ ಸರ್ ನಿಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಾರೆ, ಅವರಿಗೆ ನಾವು ಕೇಳಿದಾಗ ಇದೇ ಒಂದು ಕಾಲುವೆ ಟೈಪ್ ಅಲ್ಲಿ ಮಾಡಿ ಆ ನದಿಗಳ ಮೇಲೆ ಒಂದು ಸೇತುವೆಯನ್ನು ಆದ್ರೂ ಒಂದು ಲಿಮಿಟೇಷನ್ ಆಗಿ ಮಾಡಿ ಅದ್ರ ದಾಟ್ದಂಗೆ ಮಾಡ್ಕೊಡ್ಬೇಕು ಅಲ್ಲಿ ಜನ ಹೇಳಿರೋದಂತ ಮಾತುಗಳು, ತಾವು ಅವಾಗ ಜೊತೆಗೆ ಇದ್ರಿ ಅಂತ ಕಾಣಿಸುತ್ತೆ ನಮಗೆ. ಯಾಕಂದ್ರೆ ಅದೇ ವಿಚಾರ ತಾವು ಇಲ್ಲಿ ಮಾತಾಡ್ತಾ ಇದ್ರಿ ಇವತ್ತು. ಆ ನೀರ್ ಹತ್ರ ಹೋಗಿ ನಾವು ಬಟ್ಟೆ ತೊಳೆಯಕಾಗಿರ್ಲಿ, ಅವರು ಮತ್ತೆ ಅಲ್ಲಿ ಹೋಗಿ ಏನಾದ್ರು ಒಂದು ಸ್ನಾನಗಳನ್ನು ಮಾಡ್ಬೇಕಾದ್ರೆ ಮೆಟ್ಲ್ ಟೈಪ್ ಅಲ್ಲಿ ಏನಾದ್ರೂ ಮೆಟ್ಲಿಂಗ್ ಮಾಡಿ ಕೊಡಿ ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇ ವಿಚಾರ ತಾವು ಒಂದು ಮಾತಾಡಿದ್ದೀರಾ, ಅದೇ ನೆನಪು ನಮಗೆ ಬಂತು ಒಂದು ನಿಮ್ಮ ಜಿಲ್ಲಾ ಪಂಚಾಯತ್ ಅವ್ರ ಜೊತೆಗೆ ನೀವು ಇದ್ದಾಗ ಈ ಮಾತುಗಳನ್ನು ಜನ ಇಟ್ಟಿದ್ದಾರೆ ಅಂತ ಸಂತೋಷ ಆಗ್ತಾ ಇದೆ. ನಾವು ದೇವರ ಹತ್ರ ಅದೇ ಬೇಡ್ಕೊತಾ ಇದೀವಿ, ನಿಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜಕಾರಣಿಗಳಿಗೂ ನಾವು ಅದೇ ಮನವಿ ಮಾಡ್ತಾ ಇದ್ದೀವಿ. ಪ್ರತಿ ಒಬ್ರು ಒಂದು ಹಳ್ಳಿಯಿಂದ ಡೆಲ್ಲಿವರೆಗೂ ಆಗಿರ್ಲಿ, ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟಿರಲಿ, ಯಾವುದೇ ಪೊಸಿಷನ್ ಅಲ್ಲ ಇರಲಿ, ಪ್ರತಿಯೊಬ್ಬರು ಸಣ್ಣ ಅವ್ರವ್ರ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತು ನಿಜವಾದ ನಮ್ಮ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಅವಾಗ ನಮಗೆ ತೃಪ್ತಿನೂ ಇರುತ್ತೆ, ಸಂತೋಷನೂ ಇರುತ್ತೆ. ಬಟ್ ಆದ್ರೂ ಇಷ್ಟೆಲ್ಲ ತಾವು ಮಾತಾಡ್ತಾ ಇದ್ದೀರಿ, ತಾವು ಹೇಳಿದ್ರಿ ರಾಜಕೀಯದ ಪ್ರವೇಶ ಮಾಡಕ್ಕೆ ಜಾಸ್ತಿ ನಿಮಗೆ ಐಡಿಯಾನೂ ಇರಲಿಲ್ಲ, ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇದ್ದಿಲ್ಲ ನಿಮಗೆ. ದಿಢೀರಂತ ನಿಮ್ಮ ಜನ ಏರಿಯಾದ ಜನ ಎಲ್ಲ ಸೇರಿ ಒತ್ತಾಯಿಸಿ ನಿಮಗೆ ಈ ಸಲ ಎಲೆಕ್ಷನ್ ಅಲ್ಲಿ ತಾವೇ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮ ಒಂದು ಕಿರು ಪರಿಚಯದಲ್ಲಿ ಮಾತಾಡಿದ್ರಿ ತಾವು. ಅದ್ರ ಮುಖಾಂತರ ಇವತ್ತು ನಾನು ನಿಮಗೆ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ,
ಆದರೂ ಇವತ್ತು ಮಾತಾಡ್ತಾ ಇರೋದು ನೋಡಿದರೆ ನಿಜವಾಗ್ಲೂ ಒಳ್ಳೆ ಒಂದು ಹಳೆ ಪೊಲಿಟಿಷಿಯನ್ನ ಇವತ್ತು ನಾನು ಡೆವಲಪ್ಮೆಂಟ್ ಮಾಡೋಕ್ಕೆ ತಯಾರಾಗ್ಬಿಟ್ಟಿದ್ದೀನಿ ಅನ್ನಂಗೆ ಎಕ್ಸ್ಪೀರಿಯನ್ಸ್ ಥರ ಮಾತಾಡ್ತಾ ಇದ್ದೀರಾ. ಇಷ್ಟೆಲ್ಲ ಪ್ರೇರಣೆ ಕೊಡ್ತಾ ಇರೋದಂತ ನಿಮಗೆ ಈ ರಾಜಕೀಯದಲ್ಲಿ ಪ್ರೇರಣೆ ಕೊಡ್ತಾ ಇರೋದಾಗಿರ್ಬೋದು, ಕೆಲಸ ಕಾರ್ಯಗಳ ಬಗ್ಗೆ ಆಗಿರ್ಬೋದು, ಒಂದು ಜನ ಸೇವೆ ಮಾಡ್ತಾ ಇರೋದ್ರಲ್ಲಿ ಪ್ರೇರಣೆ ಕೊಡ್ತಾ ಇರೋದಂಥ ವ್ಯಕ್ತಿ ಯಾರಾಗಿರ್ತಾರೆ, ತಾವು ಅವರಿಗೆ ಯಾರಿಗೆ ನೀವು ಒಂದು ಗುರುಗಳು ಅಂತ ಬಯಸುತ್ತೀರಾ? ಇವತ್ತು ನಮ್ಮ ಶಾಸಕರು ಕೋಳಿವಾಡ ಸಾಹೇಬರು ಇವತ್ತು ನನ್ನ ಗುರುಸ್ಥಾನದಲ್ಲಿದ್ದಾರೆ. ಅದರ ನಂತರ ನಮ್ಮ ಮಾವನಾದ್ರ ನಾಗರಾಜ್ ಮಾಕ್ನೂರ್ ಅವರು ಇದ್ದಾರೆ. ಅದ್ರ ನಮ್ಮೂರ ಮುಖಂಡರೆಲ್ಲ ಮರಿಯಪ್ಪ ಸರ್ ಇದ್ದಾರೆ. ಅವರೆಲ್ಲ ಅವ್ರು ನಾನಿನ್ನು ಹುಟ್ಟಿರಲಿಲ್ಲ, ಅವಾಗಿದ್ದಾನು ರಾಜಕೀಯ ಮಾಡ್ತಾನೆ ಇದ್ದಾರೆ. ಎಲ್ಲ ರಾಜಕೀಯ ಅನುಭವದಸ್ಥರು ಇದ್ದಾರೆ ಇವತ್ತು ನಮ್ಮ ಆರ್ಯಮಲ ಗ್ರಾಮದಲ್ಲಿ. ಅವರೆಲ್ಲರ ಒಂದು ಸಹಕಾರ, ಅವರ ಸಲಹೆ, ಅವ್ರ ಪ್ರೇರಣೆಗಳಿಂದ ನಾನು ಇವತ್ತೊಂದು ರಾಜಕೀಯಕ್ಕೆ ಬರೋಕ್ಕೊಂದು ಅನುಕೂಲ ಅವಕಾಶ ಆಗಿದೆ. ಅದೇ ರೀತಿಯಾಗಿ ಅವರೆಲ್ಲರೂ ಇನ್ನೂ ಹೆಚ್ಚಿನ ಸಹಕಾರ ಕೊಡಬೇಕಾಗಿದೆ. ಎಲ್ಲ ಐದಹಳ್ಳಿ ಗ್ರಾಮದ ಜನರು ಇವತ್ತೇನೋ ಕೆಲಸ ಇವತ್ತು ಇವತ್ತು ಎಲ್ಲ ಕೆಲಸ ಒಂದೇ ತಿಂಗಳಲ್ಲಿ ಒಂದೇ ವರ್ಷದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಹಂತ ಹಂತವಾಗಿ ಇವತ್ತು ಈ ಕೆಲಸ ಒಂದೂರ ನಮ್ಮ ಊರಾಗ ಆತು, ಅರೆಮಲಾಪುರದಲ್ಲಿ ಆತು, ನೆಕ್ಸ್ಟ್ ಯಲ್ಲಾಪುರ, ಅದ್ರ ನೆಕ್ಸ್ಟ್ ಸೋಮಲಾಪುರ, ಅದ್ರ ನೆಕ್ಸ್ಟ್ ಕೊಣೆತಂಬಿ, ಅದ್ರ ನೆಕ್ಸ್ಟ್ ಊದ್ಗಟ್ಟಿ ಅಂತ ಹಿಂಗೆ ಗ್ರಾಮಗಳಿದಾವೆ. ಎಲ್ಲ ಗ್ರಾಮಕ್ಕೂ ಒನ್ ಬೈ ಒನ್ ಏನೋ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಮತದಾನ ಬಾಂಧವರು ಸಹಕರಿಸ್ಬೇಕು, ಗುರು ಹಿರಿಯರೆಲ್ಲ ಸಹಕರಿಸ್ಬೇಕಂತ. ತಮಗೆ ಗುರುಗಳಲ್ಲಿ ನಿಮ್ಮ ಮತದಾರ ಬಾಂಧವಗಳನ್ನು ಒಂದು ಗುರುಗಳು ಅಂತೇಳಿ ಬಯಸುತ್ತೀರಾ? ಇದರಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ, ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ಕೊನೆಯಾಗಿ ನಾನೊಂದು ಪ್ರಶ್ನೆಯನ್ನು ಕೇಳಿ ನಮ್ಮ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಹೇಳ್ಬಿಟ್ಟಿದೀವಿ. ಇತ್ತೀಚೆಗೆ ನಮ್ಮ ದೇಶದಲ್ಲಿ, ಆದರೂ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ಬೋದು, ನಮ್ಮ ದೇಶಕ್ಕಿಂತನೂ ಅತಿ ಹೆಚ್ಚಿನ ಪ್ರಮಾಣಕ್ಕೆ ನಮ್ಮ ರಾಜ್ಯದಲ್ಲಿ ಈ ಅಮಾಯಕರು ರೈತರು ಆತ್ಮಹತ್ಯೆಗೆ ಗುರಿ ಆಗ್ತಾ ಇದ್ದಾರೆ, ಬಲಿ ಆಗ್ತಾ ಇದ್ದಾರೆ. ಎಲ್ಲೇ ನೋಡಿದ್ರು ಇವತ್ತು ಒಂದು ಪೇಪರಲ್ಲಿ ಅಂಥದ್ದು ಒಂದು ಒಬ್ರು ನೇಣ ಹಾಕೊಂಡಿದ್ದಾರೆ, ಒಬ್ರು ಯಾರಾದರೂ ನೇಣ ಹಾಕೊಂಡಿದ್ದಾರೆ, ಯಾರೋ ಒಬ್ರು ವಿಷ ಕೊಟ್ಟು ಸತ್ತಿದ್ದಾರೆ ಅನ್ನೋದನ್ನ ಡೈಲಿ ವಿಚಾರಗಳನ್ನು ಈ ನ್ಯೂಸ್ ಪೇಪರ್ ಮಾಧ್ಯಮಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಹೇಳ್ತಾನೆ ಇದೆ, ತೋರ್ತಾನೆ ಇದ್ದಾರೆ, ನೋಡ್ತಾನೆ ಇದ್ದೀವಿ ನಾವೆಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನಾಗಿರ್ಬೋದು, ಮತ್ತೆ ಅಂತ ಅಮಾಯಕರ ರೈತರಿಗೆ ನಿಜವಾದ ಆ ತರ ಕಷ್ಟ ಬಂದಿದೆಯಾ, ಪ್ರಾಣ ಕಳ್ಕೊಳ್ಳದಂತಹ ತೊಂದರೆಗಳು? ಯಾಕಂದ್ರೆ ತಾವು ಒಂದು ರೈತರ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿ, ಒಂದು ಹಳ್ಳಿಗಳಲ್ಲಿ ಇರ್ತಕ್ಕಂತಹ ವ್ಯಕ್ತಿ, ತಮಗೂ ಗೊತ್ತಿದೆ ರೈತರು ಏನು 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 ಯಾರು ಅಂತ. ತಾವೇ ಹೇಳಿದ್ರೆ ತಮ್ಮ ತಂದೆ ಮತ್ತೆ ಅಜ್ಜಂದ್ರು ಎಲ್ಲ ಒಂದು ಹಳ್ಳಿಗಳಲ್ಲೇ ಜೀವನಗಳನ್ನು ನೋಡ್ತಾ ನಡ್ಸ್ಕೊಂಡ್ ಬರ್ತಾ ಇರೋದಂತ. ಈ ಒಂದು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಬಂದಿದೆ, ಮಳೆ ನೀರಿಲ್ಲ, ಯಾಕೆ ಸರ್ಕಾರ ಇಂಥ ಒಂದು ಅಮಾಯಕರ ಇವರಿಗೆ ಸಹಾಯಗಳನ್ನು ನೀಡ್ತಾ ಇಲ್ವಾ, ಅಥವಾ ನೀಡ್ತಾ ಇದ್ರೆ ಅವ್ರಿಗೆ ತಲುಪಿಸ್ತಾ ಇದೆಯಾ ಇಲ್ಲ, ಅವರು ಯಾಕೆ ಏನ್ ಕಾರಣದಿಂದ ಅವರು ಆತ್ಮಹತ್ಯೆ ಬಲಿ ಆಗ್ತಾ ಇದ್ದಾರೆ? ಮೊದಲನೇದಾಗಿ ನಾ ಏನ್ ಹೇಳ್ಬೇಕು ಇಷ್ಟಪಡ್ತೇನೆ ಅಂತಂದ್ರೆ, ನಮ್ಮ ರೈತ ಬಾಂಧವರು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಆತ್ಮಹತ್ಯೆಯನ್ನ ಒಂದು ಸಾಹಸಕ್ಕೆ ಕೈ ಹಾಕ್ಬಾರ್ದು. ಯಾವುದೇ ರೈತರಿರಲಿ, ಏನೋ ಸಮಸ್ಯೆ ಇರಲಿ, ಏನೋ ಸಮಸ್ಯೆ ಇದ್ರೂ ಕೂಡ ಇವತ್ತು ಸರ್ಕಾರ ನಿಮ್ಮ ಜೊತೆಗಿದೆ. ಸರ್ಕಾರದಲ್ಲಿ ಒಂದು ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಮತ್ತು ಇತರೆ ಎಚ್ ಕೆ ಪಾಟೀಲ್ ಸಾಹೇಬ್ ಇರ್ಬೋದು, ಎಲ್ಲ ಸಾಹೇಬರುಗಳು ಕೂಡ ಇವತ್ತು ರೈತರಿಗೆ ಸಾಲ ಮನ್ನಾ ಮಾಡಬೇಕು, ಬಡ್ಡಿ ಮನ್ನಾ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿದ್ದಾರೆ. ಅದೇ ರೀತಿಯಾಗಿ ಸಾಲ ಮಾಡಿದ್ರು ಸಾಹೇಬ್ಕಂತ ಯಾವುದೋ ಇದರಲ್ಲಿಲ್ಲ, ದಯಮಾಡಿ ಯಾರು ಸಾಯಬಾರ್ದು. ಏನೇ ಇರ್ದು ಏನೋ ಸಾಲ ಇದ್ರು ಕೂಡ ಇವತ್ತು ಇವತ್ತಿಲ್ಲ ನಾಳೆ ಈ ವರ್ಷ ಇಲ್ಲ ಮುಂದಿನ ವರ್ಷ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ, ಆ ಒಳ್ಳೆಯ ದಿನಕ್ಕೋಸ್ಕರ ಕಾಯಬೇಕು. ಇವತ್ತು ಜೀವ ಅನ್ನೋದು ಅತ್ಯಮೂಲ್ಯ. ಹೌದು ಹೌದಾ, ಇವತ್ತು ಸಾಲ ದುಡ್ಡು ಯಾವತ್ತು ಬೇಕಾದ್ರೂ ಗಳಿಸ್ಬೋದು, ಆದರೆ ಅದೇ ರೀತಿಯಾಗಿ ಜೀವ ಯಾವತ್ತು ಬೇಕಾದ್ರೂ ತರಕ್ಕೆ ಸಾಧ್ಯ ಇಲ್ಲ. ರೈತ ಬಾಂಧವರು ಏನೇ ಕಷ್ಟ ಇರಲಿ, ಏನೇ ಸಾಲ ಇರಲಿ, ಅದನ್ನು ತಾಳ್ಮೆಯಿಂದ ಸಹಕರಿಸ್ಕೊಂಡು ತಾಳ್ಮೆಯಿಂದ ಹೋದ್ರೆ ಅಂದ್ರೆ ಇವತ್ತು ಎಂಥ ಸಾಲ ಇದ್ರೂ ಬಗೆಹರಿಸ್ಕೋಬೋದು. ಮುಂದೊಂದು ಒಳ್ಳೆಯ ದಿನ ಬಂದೇ ಬರುತ್ತೆ, ಒಳ್ಳೆಯ ಕಾಲ ಬಂದೇ ಬರುತ್ತೆ. ಇವತ್ತು ನೀವು ಕಷ್ಟಪಟ್ಟಂಗೆ ನಾಳೆ ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ, ನಾಳೆ ನಿಮ್ಮ ಮಕ್ಕಳು ನಿಮಗೆ ಒಂದು ಸಹಕಾರ ಕೊಡ್ಬೋದು, ನಿಮ್ಮ ಮಕ್ಕಳು ನಿಮ್ಗೆ ಒಂದು ಒಳ್ಳೆಯ ಒಂದು ಸ್ಥಾನಮಾನ ನಾಳೆ ನೀವು ನೋಡ್ಬೋದು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ತಂದೆಯವರು ನಾನು ಚಿಕ್ಕವನಿದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ಡ್ ಆದರು. ಇವತ್ತು ನಾನು ಆ ಒಂದು ನಮ್ಮ ತಂದೆಯವ್ರ ಸತ್ಕ ಟೈಮಲ್ಲಿ ನಾವು ಅಗದಿ ಬಡತನ ಸ್ಥಿತಿಯೊಳಗಿದ್ವಿ. ಇವತ್ತು ನಾವು ಒಂದು ಹಂತದಲ್ಲಿ ಇದ್ದೇವೆ ನಾವು. ಇವತ್ತು ನಾವು ಏನೇ ಇದ್ರೂ ನಮ್ಮ ತಂದೆ ಆಗಲಿ ನಮ್ಮ ತಾಯಿನಾಗಲಿ ನಾವು ಇವತ್ತು ಸುಖವಾಗಿ ನೋಡ್ಕೊಂತೇವೆ ಅಂತಂದು ನಾವು ಎಷ್ಟೋ ಇದನ್ನು ಬೇಡ್ಕೊಂಡ್ರೆ ಕೂಡ ಇವತ್ತು ನಮ್ಮ ತಂದೆ ನಮ್ಮ ಜೊತೆಗಿಲ್ಲ. ಇದೇ ರೀತಿಯಾಗಿ ನಾವು ಇವತ್ತು ಬೀದಿಯಲ್ಲಿ ಇದ್ದೀವಿ, ಸಣ್ಣ ವಯಸ್ಸಿನಲ್ಲಿ ನಮ್ಮ ತಂದೆ ಕಳ್ಕೊಂಡು ನಾವು ಬೀದಿಯಲ್ಲಿ ಇದ್ವಿ, ನಮ್ಗೆ ಯಾರು ಸಹಕಾರ ಇಲ್ಲ, ಒಂದು ಇದಿಲ್ಲ ಅಂತ ನಾವು ಭಾಳ ಹತಾಶರಾಗಿ ಇದ್ವಿ. ಅದೇ ರೀತಿಯಾಗಿ ಇವತ್ತು ನೀವು ರೈತರು ಯಾವುದೋ ಒಂದು ಸಾಲ ಮಾಡಿದ್ವಿ ಅಂತ ಹೆದರಿ ನೀವು ಸತ್ರಿ ಅಂದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಇವರೆಲ್ಲ ಬೀದಿ ಬರ್ತಾರೆ. ಅದೇ ನಮಗಾದಂಥ ಅನ್ಯಾಯ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದು ನಿಮ್ಮ ತಲೆಗಿತ್ತು ಅಂದ್ರೆ ನೀವು ಯಾವತ್ತೂ ಸಾಯಬಾರ್ದು. ಯಾವತ್ತು ರೈತರು ಒಂದು ಧೈರ್ಯವಾಗಿ ಜೀವನ ಮಾಡ್ಕೊಂಡು ಬಂದ್ರೆ ಅಂದ್ರೆ ನಿಮ್ಮ ಮಕ್ಕಳಿಗೆ ನಿಮಗೆ ಒಂದು ಒಳ್ಳೆಯ ಒಂದು ಸಹಕಾರ ಸಿಗತೈತಿ, ಮುಂದೊಂದು ಒಳ್ಳೆಯ ದಿನಗಳು ಬರ್ತಾವು. ದಯವಿಟ್ಟು ಯಾರು ರೈತರು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ನಿಮಗೆ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ಮಾತುಗಳು ಕೇಳಿದರೆ.
ಇನ್ನೊಂದು ತಾವು ಒಂದು ತಾಲೂಕ್ ಪಂಚಾಯತಿ ಸರ್ಕಾರನೇ ತಮಗೆ ಕೈಗೆ ಸಿಕ್ಕಿರೋದ್ರಿಂದ ಇಂಥ ಅಮಾಯಕರ ರೈತರು ಏನಾದರೂ ಕಷ್ಟ ಸುಖಗಳನ್ನು ತಮ್ಮ ಹತ್ರ ಬಗೆಹರಿಸಕ್ಕೆ ತಮ್ಮ ಹತ್ರ ಬಂದರೆ ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳಿಂದಾನೆ ಮತ್ತು ಅವರಿಗೆ ಯೋಜನೆಗಳನ್ನು ಮತ್ತು ಅವರಿಗೆ ಒಂದು ಈ ಬರಗಾಲಕ್ಕೆ ಅವರಿಗೆ ಸೇಫ್ಟಿಯಾಗಿ ಸರ್ಕಾರ ಏನು ಒಂದು ಪ್ಲಾನ್ ಮಾಡಿಕೊಂಡಿದೆ ಆ ಸಲಹೆಗಳನ್ನು ತಮ್ಮ ಹತ್ರನೇ ಬರೋದು ವಿಚಾರಗಳು. ಅದೇ ಅಂಥ ಅಮಾಯಕರು ಮತ್ತು ಇವರು ಕಿಸಾನರಾಗಿರಲಿ ಅದೇ ಇವರಿಗೆ ಹೇಳ್ತಾರಲ್ಲ ರೈತರು ಆ ರೈತರು ತಮ್ಮ ಹತ್ರ ಬಂದಾಗ ತಾವು ಒಳ್ಳೆ ಸಲಹೆ ಮತ್ತೆ ಯಾವಾಗಲೂ ಅವರಿಗೋಸ್ಕರ ಸಮಾಧಾನಗಳನ್ನು ಮಾಡಬೇಕು ಅಂತ ನಮ್ಮಿಂದನೂ ಹೇಳ್ತಾ ಇದ್ದೀವಿ. ಮತ್ತೆ ಇದೇ ಮನವಿ ನಾವು ವಿಡಿಯೋ ಮುಖಾಂತರನು ಆ ರೈತರಿಗೂ ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ದೇಶ ನಡೆಸ್ಕೊಂಡು ಹೋಗ್ತಾ ಇರೋದಂತ ಎರಡು ವ್ಯಕ್ತಿಗಳು ಅಂತ ನಾವು ಹೇಳ್ತೀವಿ. ಅವರಿಂದ ನಮಗೆ ಹೊಟ್ಟೆ ತುಂಬಾ ಅನ್ನ ಮತ್ತೆ ಕಣ್ ತುಂಬಾ ನಿದ್ದೆ ಬರ್ತಾ ಇದೆ ಅಂದ್ರೆ ಒಂದು ರೈತರು, ಎರಡನೇದಾಗಿ ನಮ್ಮ ಬಾರ್ಡರ್ ಅಲ್ಲಿ ಕಾಯ್ತಾ ಇರೋಂತ ಕಾವಲುಗಳು ಅಂದ್ರೆ ಸೈನಿಕರು, ಅವರಿಂದಾನೆ ನಾವು ಕಣ್ ತುಂಬಾ ನಿದ್ದೆ, ಇವರಿಂದಾನೆ ನಾವು ಹೊಟ್ಟೆ ತುಂಬಾ ಅನ್ನ ಅಂತೂ ತಿಂತಾ ಇದ್ದೀವಿ. ಇಂಥ ಇಬ್ಬರಿಗೂ ಕಷ್ಟ ಬಂದಾಗ ನಿಜವಾದ ನಮಗೆ ಎಲ್ಲ ಯೋಚನೆ ಮಾಡೋದಂತ ನೋವಿಂದು ವಿಚಾರ ಇದು. ಅದಕ್ಕೂ ನಮ್ಮಿಂದನೂ ಅದೇ ಸಲಹೆ ಕೊಡ್ತಾ ಇದೀವಿ, ಪ್ರಾಣಕ್ಕಿಂತ ದೊಡ್ಡ ಅಮೂಲ್ಯವಾದ ಏನೂ ಇಲ್ಲ. ಪ್ರಾಣ ಕಳ್ಕೊಂಡ್ರೆ ಸಾಲ ತೀರ್ಸಕ್ ಬರಲ್ಲ, ಸಾಲ ತೀರ್ಸಕ್ಕೋಸ್ಕರ ಪ್ರಾಣ ಬೇಕಾದ್ರೆ ಉಳಿಸ್ಕೊಳ್ಳೋಣ. ನಾವು ಇವತ್ತು ಉಳಿಸ್ಕೊಂಡಿರೋದಂತ ಪ್ರಾಣ ನಾಳೆ ಸಾಲ ತೀರ್ಸಕ್ಕೂ ಬರುತ್ತೆ. ಈ ತರ ಯಾವ್ದಾದ್ರು ಸಲಹೆಗಳನ್ನು ತಮ್ಮ ಹತ್ರ ಬಂದಾಗ ತಾವು ಒಂದು ಸಲಹೆಗಳನ್ನು ಕೊಡಕ್ಕೆ ತಯಾರಾಗಿ ಇರ್ತೀರಾ? ಅವ್ರಿಗೆ ಕೊಡ್ತಾರೆ, ಖಂಡಿತ ಮಾಡ್ತಾರೆ, ಸಹಾಯಗಳನ್ನು ತಯಾರಾಗಿರ್ತಾರೆ. ತುಂಬಾ ಸಂತೋಷ ಆಗ್ತಾ ಇದೆ ತಮ್ಮ ಮಾತುಗಳು ಕೇಳ್ತಾ ಇದ್ರೆ. ಸುಮಾರು ವಿಚಾರಗಳನ್ನು ಇನ್ನು ಕೇಳೋಣ ಅನಿಸ್ತಾ ಇತ್ತು, ಬಟ್ ಸಮಯ ಬಹಳ ಕಡಿಮೆ ಇರೋದ್ರಿಂದ ಈ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಮಾತುಗಳನ್ನು ಕೇಳುತ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ politicians.india.com ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವೀಕ್ಷಕರೇ, ತಮ್ಮ ಮಾತುಗಳನ್ನು ಕೇಳಿದ್ರಿ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಅರೆಮಲ್ಲಪುರ ಕ್ಷೇತ್ರದ ತಾಲೂಕ್ ಪಂಚಾಯತಿ ಸದಸ್ಯರು ರಾಜು ಟಿ ಸುರ್ವೆ ಅವರ ಮಾತುಗಳನ್ನು ಕೇಳಿದ್ರಿ. ಇನ್ನಷ್ಟು ಇವರ ಬಗ್ಗೆ ವಿವರಗಳನ್ನು, ಸುದ್ದಿಗಳನ್ನು, ವಿಚಾರಗಳನ್ನು ತಿಳಿಯಲು ಲಾಗಾನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.